ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಶಿರಾ ನಗರದ ಬೆಸ್ಕಾಂ ಕಚೇರಿ ಆವರಣದಲ್ಲಿ ನಗರ ಮತ್ತು ಗ್ರಾಮೀಣ ಉಪವಿಭಾಗ ಘಟಕದ 1, 2 ಮತ್ತು 3 ಕಚೇರಿಯ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿಬಿ ಜಯಚಂದ್ರ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಶಿರಾ ನಗರದ ಬೆಸ್ಕಾಂ ಆವರಣದಲ್ಲಿ 3.75 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಬೆಸ್ಕಾಂ ಶಿರಾ ನಗರ ಮತ್ತು ಗ್ರಾಮೀಣ ಉಪವಿಭಾಗದ ಘಟಕದ 1, 2, 3 ಕಚೇರಿಯ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿಬಿ ಜಯಚಂದ್ರ ಮಾತನಾಡಿ, ಸುಮಾರು 16 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಎಫ್ಟಿ ಕೇಬಲ್ಗಳನ್ನು ಅಳವಡಿಸಲಾಗುತ್ತದೆ. 3.75 ಕೋಟಿ ರೂಗಳ ವೆಚ್ಚದಲ್ಲಿ ಬೆಸ್ಕಾಂ ಕಚೇರಿಯ ಸಮುಚ್ಚಯ ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಗುತ್ತದೆ. ತಾಲೂಕಿನಾದ್ಯಂತ ಒಟ್ಟು 12 ವಿದ್ಯುತ್ ಉಪಸ್ಥಾವರಗಳಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕಾರ್ಯಪಾಲಕ ಅಭಿಯಂತರರಾದ ಜಗದೀಶ್, ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಶಾಂತರಾಜು, ಗೋವಿಂದರಾಜು, ಸಿಒ ಲಕ್ಷ್ಮಾಂತ್, ರಾಜ್ಯ ಸರ್ಕಾರದ ಗ್ಯಾರಂಟಿ ಜಾರಿ ಸಮಿತಿ ಅಧ್ಯಕ್ಷರಾದ ಆರ್ ನಾಗರಾಜು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ 1-2 ತಿಂಗಳಿಂದ ಕೆಮ್ಮು ಜಾಸ್ತಿಯಾಗಿ ಈಗ 2-3 ದಿನದಿಂದ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ನಾನು ಮಾತಾಡ್ತೀನಿ, ಅದು ಕೇಳುತ್ತೆ ಅಂತ ಕಾಣುತ್ತೆ ನಿಮಗೆ. ಒಂದು ಇವತ್ತು ಭಾಳ ಪ್ರಾಮುಖ್ಯವಾಗಿರತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೀವಿ. ಇದು ಕೇವಲ ಕಟ್ಟಡ ಸುಮಾರು 3.25 ಕೋಟಿ ಅಥವಾ 4 ಕೋಟಿಗೆ ಒಂದು ಕಟ್ಟಡವನ್ನು ಕಟ್ಟುತ್ತೀವಿ ಅಂತಕ್ಕಂಥದ್ದಲ್ಲ. ಈ ವಿದ್ಯುತ್ತಿನ ಸಮಸ್ಯೆನ ಬಗೆಹರಿಸಬೇಕಾದಾಗ ಏನೆಲ್ಲ ಆಯಿತು ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು. ಬಹುಶಃ ವಿದ್ಯುತ್ ಅಂತ ಹೇಳಿದ್ರೆ ಹೆಂಗೆ ಅಂದರೆ ಮನುಷ್ಯನಿಗೆ ಯಾವ ರೀತಿಯಾಗಿ ನಾಳೆ ಇರ್ತದೋ ಅದೇ ರೀತಿಯಾಗಿ ವಿದ್ಯುಚ್ಛಕ್ತಿನೂ ರಾಜ್ಯಕ್ಕೆ ಒಂದು ದೇಶಕ್ಕೆ. ಈ ವಿದ್ಯುಚ್ಛಕ್ತಿಯನ್ನು ಮಾಡಬೇಕಾದಾಗ ಅದನ್ನು ವಿದ್ಯುಚ್ಛಕ್ತಿಯನ್ನು ಪ್ರಯೋಜನ ಪಡಿಬೇಕಾದಾಗ ಸ್ಟೇಷನ್ಗಳು ಅನಿವಾರ್ಯ. ಸ್ಟೇಷನ್ ಅನಿವಾರ್ಯ ಅಂತ ಅಂದಾಗ ನಾನು ಫಸ್ಟ್ 2000 ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿ ವಿಚಾರದಲ್ಲಿ ಮಾಗಡಿ ಮತ್ತು ನೆಲಮಂಗಲ ಶಾಸಕರು ಗೊಂದಲ ಮೂಡಿಸುತ್ತಿದ್ದಾರೆ ಅಂತ ಬೆಂಗಳೂರು ಗ್ರಾಮಾಂತರ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಕೆಪಿ ಬೃಂಗೇಶ್ ಲೇವಡಿ ಮಾಡಿದ್ದಾರೆ. ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗುಡೇಮಾರ್ನಳ್ಳಿ ಹ್ಯಾಂಡ್ ಪೋಸ್ಟ್ನಲ್ಲಿ ಏರ್ಪಡಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಗಡಿ ನೆಲಮಂಗಲ ಕ್ಷೇತ್ರದ 2 ಶಾಸಕರು ಕಾಂಗ್ರೆಸ್ನವರಾಗಿದ್ದಾರೆ. ಮಾಗಡಿ ಶಾಸಕ ಎಚ್ಸಿ ಬಾಲಕೃಷ್ಣ ಸೋಲೂರು ಹೋಬಳಿ ಹಾಗೂ ಮಾಗಡಿಗೂ ಅವಿನೋಭಾವ ಸಂಬಂಧವಿದೆ. ಇದನ್ನ ಮಾಗಡಿಗೆ ಸೇರ್ಪಡಿಸಿಕೊಳ್ಳುವುದಾಗಿ ಪಣ ತೊಟ್ಟಿದ್ದಾರೆ. ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಸೋಲೂರು ಹೋಬಳಿ ನೆಲಮಂಗಲಕ್ಕೆ ಸೇರ್ಪಡೆ ಹಾಗೇ ಹೋಯಿತು ಎಂದು ತೊಡೆತಟ್ಟಿದ್ರು. ಇವರಿಬ್ಬರಲ್ಲೇ ಗೊಂದಲವಿದ್ದು ನಾಗರಿಕರಲ್ಲೇ ಗೊಂದಲ ಸೃಷ್ಟಿಸಿದ್ದಾರೆ. ಈ ಇಬ್ಬರು ಶಾಸಕರಲ್ಲಿ ಯಾರು ಗೆಲ್ಲುತ್ತಾರೆ ಎಂಬುವಂತಾಗಿದೆ ಎಂದು ಟೀಕಿಸಿದರು. ಸಂಸದರನ್ನ ನೀವು ಕರಿತಾ ಇಲ್ಲ, ಅಧಿಕಾರಿಗಳಿಗೆ ನಾನು ಕೇಳ್ತಾ ಇದ್ದೀನಿ, ನೀವು ಅದಕ್ಕೆ ಉತ್ತರ ಕೊಡಬೇಕು. ಸಂಸದರ ಸೋದರ ಒಬ್ಬಳಿಗೆ ಸಂಸದರ ಆಗಿಲ್ವಾ ಚಿಕ್ಕಬಳ್ಳಾಪುರಕ್ಕೆ? ಆಗಿದಾರಲ್ಲ, ಯಾಕೆ ಅವ್ರನ್ನ ಗೌರವಯುತವಾಗಿ ನೀವು ಅಧಿಕಾರಿಗಳು ನಡೆಸ್ಕೊಂತ ಇಲ್ಲ? ನನಗೆ ಮೊದಲನೇ ಪ್ರಶ್ನೆ ಅದು ಉದ್ಭವ ಆಗಿದೆ. ಆದರೆ ನಮ್ಮ ಕಾರ್ಯಕರ್ತರುಗಳಾಗಲಿ, ನಮ್ಮ BJP ಕಾರ್ಯಕರ್ತರುಗಳಾಗಲಿ, ಅಭಿಮಾನಿಗಳಿಗಾಗಲಿ, ಸುಧಾಕರ್ ಅವರ ಸಂಸದರಿಗಾಗಲಿ ಗೌರವಯುತವಾಗಿ ಈ ಹೋಬಳಿಲಿ ಯಾವುದೇ ರೀತಿ ಸ್ಪಂದನೆ ಮಾಡ್ತಾ ಇಲ್ಲ. ಸುಧಾಕರ್ ಅವ್ರ ಗಮನಕ್ಕೆ ತರ್ತೀರ ಸರ್ ಇಷ್ಟೆಲ್ಲ ಬೆಳವಣಿಗೆ ಆಗಿರೋ ವಿಚಾರ ಬಗ್ಗೆ? ಇದನ್ನು ನಾನು ಆಲ್ರೆಡಿ ಬೆಳಗ್ಗೆ ಈ ಸಭೆ ಅಂತ ನನಗೆ ಗೊತ್ತಿರಲಿಲ್ಲ, 12:30 ಸಭೆ ಅಂತ ಗೊತ್ತಾಯ್ತು. ಯಾವುದೋ ಅಧಿಕಾರಿಗಳ ಮೂಲಕನೇ ತಿಳ್ಕೊಂಡ್ರು. ನೀವು ಯಾಕೆ ಸರ್ ಬಂದಿಲ್ಲ ಅಂತ ಅಧಿಕಾರಿಗಳು ಕೇಳಿದಾಗ, ನೋಡಪ್ಪ ನೀವು ಅಧಿಕಾರಿಗಳೇ, ನಮ್ಗೆ ಯಾವುದೋ ಸಭೆ ನನಗೆ ನಿಗದಿ ಆಗಿಲ್ಲ. ನಾನು ಕೂಡಲೇ ಅವಾಗ ದೂರವಾಣಿ ಮೂಲಕ ಸುಧಾಕರ್ನ ಮಾತಾಡಿದೆ, ಸಾಹೇಬರು PS ಹತ್ರ ಮಾತಾಡಿದೆ, ಸುಧಾಕರ್ ಸಾಹೇಬರು ಸಹ ಮಾತಾಡಿದ್ರು. ಅವ್ರಿಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಅಂತ ಅಧಿಕಾರಿ ಕೇಳಿದ್ರೆ ರಾತ್ರಿ ತುರ್ತಾಗಿ ಫಿಕ್ಸ್ ಆಗ್ಬಿಟ್ಟಿದೆ ಸರ್. DC ಅವ್ರು ಬರ್ತಾ ಇಲ್ಲ, AC ಅವ್ರನ್ನ ಕಳಿಸಿದ್ದೀನಿ, DCM ಏನೋ ಚನ್ನಪಟ್ಟಣದಲ್ಲಿ ಇವತ್ತು ಬಂದಿದ್ದಾರೆ, ನಾನು ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು DC ಅವರು ಅವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಅದೇನಾಗ್ತದೆ ನೋಡಿಕೊಂಡು ಸಾಯಂಕಾಲ ನಾನು ತೀರ್ಮಾನ ತಗೊಳ್ತೀನಿ. ನಮ್ಮ ನಿರ್ಧಾರ ಏನೋ ಸೋದರ ಅವಳಿ ಪ್ರಣಾಳಿಕೆಯಲ್ಲೂ ಸಹ ಡಾಕ್ಟರ್ ಕೆ ಸುಧಾಕರ್ ಅವರು ನಾನು ಸೋದರ ಅವಳಿನ ಸೇರಿಸಿ ತೀರ್ತೀನಿ ಅಂತ ಅವ್ರು ಹೇಳಿದರು. ನಮ್ಮದು ಸಹ ಅದರಿಗೆ ಕ್ರೆಡಿಟ್ಟು ಯಾವುದೇ ಶಾಸಕರಿಗಾಗಲಿ ಅಥವಾ ಸಂಸದರಿಗಾಗಲಿ ಏನಿಲ್ಲ, ನಮ್ಮ ಸೋದರ ಜನ ಎಲ್ಲರೂ ಸೇರಿ ಕ್ರೆಡಿಟ್ ಎಲ್ಲರಿಗೂ ಸೇರಬೇಕು. ಕಾಂಗ್ರೆಸ್ಸು, ಜನತಾದಳ, BJP ಅಂತ ಏನಿಲ್ಲ, ಕ್ರೆಡಿಟ್ಟು ಒಬ್ರಿಗೆ ಮಾತ್ರ ಸೀಮಿತ ಇಲ್ಲ. ಪಕ್ಷಾತೀತವಾಗಿ ಕ್ರೆಡಿಟ್ ಎಲ್ಲರಿಗೂ ಸಿಗುತ್ತೆ. ಯಾರೋ ಒಬ್ಬ ಮೊನ್ನೆ DK ಶಿವಕುಮಾರ್ ಹೇಳ್ತಾರೆ, ಚೌಟ್ರಿಲಿ ಒಕ್ಕಲಿಗರ ಸಂಘದ ಸಭೆ ಸಮಾರಂಭದಲ್ಲಿ ಬಂದಿದ್ರು, ಕ್ರೆಡಿಟ್ ಏನೇ ಸಿಗ್ಬೇಕಾದ್ರೆ ಎನ್ ಶ್ರೀನಿವಾಸ್ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಅದೇಂಗೆ ಸಾಧ್ಯ? ನಾವು ಆರ್ ಪಂಚಾಯತಿಯರು ಮೆಂಬರ್ಸು ಸದಸ್ಯರು ರೆಸಿಲೇಷನ್ ಮಾಡಿ ಕಳಿಸಿಲ್ವಾ? ನಾವೆಲ್ಲ ಸೈನ್ ಹಾಕಿಲ್ವಾ? ನಾವು ಹಂಗಾದ್ರೆ ಯಾರು ಇಲ್ಲ, ನಾವು ಒಬ್ಬರೇ ಮಾಡ್ಬೇಕಂದ್ರೆ ಎನ್ ಶ್ರೀನಿವಾಸ್ ಅವರೇ ಮಾಡ್ಕೊಂಬೋದಾಯ್ತಲ್ಲ, ಕ್ರೆಡಿಟ್ ಅವರೇ ಮಾಡ್ಕೊಂಬೋದಾಯ್ತು. ನಮ್ಮನ್ನ ಯಾಕೆ ಕೇಳಿದ್ರು? ನಾವು 6 ಪಂಚಾಯತ್ಗಳು ಸಹ ರೆಜಿಲೇಷನ್ ಮಾಡಿದ್ವಿ, ಪಂಚಾಯತಿ ಅಧ್ಯಕ್ಷರುಗಳು, ಸದಸ್ಯರುಗಳು, ರೈತರುಗಳು ಸಹ ಸೈನ್ ಹಾಕಿ ಕೊಟ್ಟಿದ್ದೀವಿ. ನಮ್ಮದು ಸಹ ಸೈನ್ ಇದೆ, ನಮ್ಮೆಲ್ಲರ ಅದು ಹೇಳಿದಾಗ ನಾವು ಒಪ್ಕೊಂತೀವಿ. ಸುಮ್ಮನೆ ಕ್ರೆಡಿಟ್ ಸಿಗಬೇಕಂದ್ರೆ ಶ್ರೀನಿವಾಸಿಗೆ ಸಿಗಬೇಕು, ನಾವೇ ಓಡಾಡ್ತಾ ಇರೋದು ಮಾಡ್ತಾ ಇರೋದು ಇದು
ದರ್ಪ ಬೇಡ ದಯವಿಟ್ಟು. ಸಾವಧಾನವಾಗಿ ನೀವು ಶಾಸಕರಾಗಿದ್ದೀರಿ, ಗೌರವಯುತವಾಗಿ ಸಂಸದರಿಗೂ ಆಹ್ವಾನ ಕೊಡಿ, ಅಧಿಕಾರಿಗಳ ಸಭೆ ಕರೀರಿ, ಆಮೇಲೆ ನೀವು ಕಾರ್ಯಕ್ರಮ ಮಾಡಿಕೊಳ್ಳಿ. ಆ ಒಕ್ಕಟ್ಟಾಗಿ ನಾವೆಲ್ಲರೂ ಸಹ ನಮ್ಮದು ಸಹ ನೆಲಮಂಗಲಗೆ ಸೇರಬೇಕು ಅಂತ ನಮ್ಮದು ಒತ್ತಾಯ ಸರ್. ಫಸ್ಟು ನಿಮ್ಮದು ಗೊಂದಲನ ಕ್ಲಿಯರ್ ಮಾಡ್ಕೊಳ್ಳಿ. ಎನ್ ಶ್ರೀನಿವಾಸ ಅವರ ಗೊಂದಲ ಮತ್ತು ಎಸ್ ಸಿ ಬಾಲಕೃಷ್ಣ ಅವ್ರ ಗೊಂದಲ, ಮಾಗಡಿಗೆ ಸೇರ್ಬೇಕಾ ಸೇರಿಸ್ಕೊಬೇಕಾ ನೆಲಮಂಗಲ ಸೇರಿಸ್ಕೊಬೇಕಾ, ನೀವಿಬ್ಬರು ಕೂತು ಮೊದಲು ತೀರ್ಮಾನ ಮಾಡ್ಕೊಳ್ಳಿ, ಆಮೇಲೆ ನಮ್ಮ ಹತ್ರ ಜನಗಳ ಹತ್ರ ಬನ್ನಿ. ಸುಮ್ಮನೆ ನೀವು ಅಲ್ಲೊಂದು ಹೇಳಿಕೆ ಕೊಡೋದು ಇಲ್ಲೊಂದು ಹೇಳಿಕೆ ಕೊಡೋದು, ಅವತ್ತಿಂದ ಇಲ್ಲೊಂದು ಪ್ರೀತಿ ಇವತ್ತು ಬಾಲಕೃಷ್ಣ ಸಾಹೇಬರಿಗೆ, ಇವಾಗ ಸೋದರ ಅವಳಿ ಮೇಲೆ ಅಭಿಮಾನ ಪ್ರೀತಿ ಬಂದಿದೆ. ನಾವು ಸುಮಾರು ಇಲ್ಲಿ 20 ವರ್ಷದ ನಗರ ಯೋಜನೆ ಪ್ರಾಧಿಕಾರಿ ಮಾಜಿ ಅಧ್ಯಕ್ಷ ಆನಂದ್ ಮಾತನಾಡಿ, ಸೋಲೂರು ಹೋಬಳಿ ವ್ಯಾಪ್ತಿಯ 6 ಗ್ರಾಮ ಪಂಚಾಯತ್ಗಳಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಮಾಜಿ ಶಾಸಕ ಎಂ ವಿ ನಾಗರಾಜು ನೇತೃತ್ವದಲ್ಲಿ 2009 ಇಲ್ಲಿಯವರೆಗೂ ಹೋರಾಟ ನಡೆಸಿಕೊಂಡು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇವೆ. ಸೋಲೂರು ನೆಲಮಂಗಲ ತಾಲೂಕಿಗೆ ಸೇರಿಸುವಂತೆ ಸಂಸದರು, ಶಾಸಕರು, ಮಾಜಿ ಶಾಸಕರು, ಮಾಜಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರುಗಳು ಹಾಗೂ ನಾಗರಿಕರ ಉದ್ದೇಶವಾಗಿದೆ. ಇದರಲ್ಲಿ ಯಾವುದೇ ಗೊಂದಲ ಇಲ್ಲ. ಸೋಲೂರಿನ ನೆಲಮಂಗಲಕ್ಕೆ ಸೇರ್ಪಡಿಸಬೇಕು ಎಂದು ಸ್ಪಷ್ಟಪಡಿಸಿದರು. ಸೋಲೂರಿನ ನೆಲಮಂಗಲಕ್ಕೆ ಸೇರಿಸಿದ್ದು ನಾನು ಎಂದು ಶಾಸಕರು ಹೋಬಳಿ ವ್ಯಾಪ್ತಿಯಲ್ಲಿ ಕಟೌಟ್ ಹಾಕಿಕೊಂಡಿದ್ದಾರೆ. ಈ ಕಟೌಟ್ನಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ಭಾವಚಿತ್ರ ಇದೆ. ಗೌರವಕ್ಕಾದರೂ ಸಂಸದ ಡಾಕ್ಟರ್ ಕೆ ಸುಧಾಕರ್ ಭಾವಚಿತ್ರ ಇಲ್ಲ. ಇದರಲ್ಲಿ ಶಾಸಕರ ಕೊಡುಗೆ ಏನೂ ಇಲ್ಲ ಎಂದು ಲೇವಡಿ ಮಾಡಿದರು. ನಮ್ಮ ರಾಮನಗರ ಜಿಲ್ಲೆ ಸೋಲೂರು ಹೋಬಳಿ ಒಂದು ಏನು ಮಾಗಡಿ ತಾಲೂಕಿನ ಸೋಲೂರು ಹೋಬಳಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸಬೇಕು ಅಂತೇಳಿ ಹಿಂದಿನ ಎಮ್ ವಿ ನಾಗರಾಜ 2009 ಸಾಲದಲ್ಲಿ ಮಾಡಬೇಕಂತ ಮಾಡಿದ್ರಾಗ ಆಗ ನಾವು ಪ್ರಾಧಿಕಾರ ಅಧ್ಯಕ್ಷ ಆಗಿದ್ದಾಗ ನಾಗರಾಜವರು ಸಹ ಇದು ಹೋಗ್ಲಿದ್ದು ಎಲ್ಲ ಸುಮ್ಮತ ಪಡೆದು 6 ಪಂಚಾಯತಿಯಿಂದ ಎಲ್ಲ ಪಂಚಾಯತಿಯಿಂದ ಲೆಟ್ರ್ಗಳು ಪಡೆದು ನಾನು ಸಹ ಜೊತೆಯಲ್ಲಿ ಹೋಗಿ ಅದನ್ನು ವಿಧಾನಸೌಧದಲ್ಲಿ ಒಂದು ಸರ್ಕಾರ ಲೆವೆಲಲ್ಲಿ ಮುಟ್ಟಿಸಿದ್ದು. ಅದು ಸಹ ಈಗ ಏನಾಯಿತು ಅಂದರೆ ನೆಕ್ಸ್ಟ್ ಕಳೆದ ಬಾರಿ ಶ್ರೀನಿವಾಸ ಮೂರ್ತಿ ಅವರು 2 ಟರ್ಮು ಶಾಸಕರಾದರು, ಅವರು ಸಹ ಅದನ್ನು ಮಾಡಲೇಬೇಕು ಅಂತೇಳಿ ಪಣ ತೊಟ್ಟರು, ಅದು ಸಹ ನಡ್ಕೊಂಡು ಹೋಗ್ತಾ ಇತ್ತು. ಆಗ ಎಂ ಪಿ ಅವರು ಬಚ್ಚೇಗೌಡರು ನಮ್ಮ ಭಾಜಪದಲ್ಲಿ ಎಂ ಪಿ ಆಗಿದ್ದರು. ಅವರು ನನಗೆ ಭಾಳ ಆತ್ಮೀಯರು, ನಮಗೆ ಭಾಳ ಗುರುಗಳು ಆಗಿದ್ದರು. ನನ್ನದು ಯಾವುದೇ ಕಾರಣಕ್ಕೂ ನಿಮ್ಮ ಊರಿನ ನನ್ನ ಸೋದರೊಬ್ಬಳಿ ಮತ ಬಂದವರು ಭಾಳ ಇಷ್ಟಪಟ್ಟಿದ್ದಾರೆ. ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಅತಿ ಜೀವನದಾಗಿ ಮಾಡಬೇಕು ಅನ್ನೋ ಇದ್ರ ಬಗ್ಗೆ ನಾನು ಭಾಳ ಕಾಳಜಿಯಾಗಿ ಸರ್ಕಾರ ಲೆವೆಲಲ್ಲಿ ವಾರ್ಡ್ ಮಾಡಿಕೊಡ್ತೀನಿ ಅಂತೇಳಿ ಪಾಪ ಅವರು ಸಹ ಎಲ್ಲ ಸಿಗ್ನೇಚರ್ ಎಲ್ಲ ಮಾಡಿಸಿದ್ರು. ಈಗಿನ ಸರ್ಕಾರ ಏನು ಈಗ ಶಾಸಕರಾದಂಥ ಶ್ರೀನಿವಾಸ ಶಾಸಕರು ಏನಿದ್ದ ಶ್ರೀನಿವಾಸ ಸಾಹೇಬ್ ಇದ್ದಾರೆ, ಅವರು ಹಿಂದಿನ ಮಾಡಿದಂಥ ಲೇಖನದ್ದು ಇವುದು ಎಲ್ಲ ಸೇರಿ ಇವತ್ತು ಹೋರಾಟ ಮಾಡಿದ್ದಾರೆ. ಇದಕ್ಕೆ ನಾವು ಸಹ ಭಾಳ ಸಂತೋಷ ಪಡ್ತೀವಿ. ಮೊನ್ನೆ ನಾವು ಸಹ ಇಲ್ಲಿ ಇದೇ ಹೋಬಳಿಯಲ್ಲಿ ಎಂ ಪಿ ಅವ್ರು ಕರೆದು ಸುಧಾಕರ್ ಕರೆದು ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ನಾವು ಸಹ ಅವ್ರ ಲೆಟ್ರನ್ನು ಕೊಟ್ಟು ನಮ್ಮದು ಸಹ ಇದ್ರ ಅವರು ಸಹ ಕೈ ಜೋಡಿಸಿದ್ದಕ್ಕೆ ನಾನು ಸಹ ಅವಲೇ ಸಿ ಎಮ್ಗೆ ಲೆಟ್ರ್ ಸಿ ಎಸ್ ಬರೆದು ನಾನು ಇದನ್ನು ನಾನು ಸಹ ಮುಂಚೆನೆ ನಿಂತ್ಕೊಂಡು ನಿಮಗೆ ಸಹಕರಿಸಿ ಅಂತ ಹೇಳಿದರು. ಈಗ ಇವತ್ತು ಮಾಗಡಿ ಶಾಸಕರಾದಂಥ ಬಾಲಣ್ಣವರು ಏನೋ ಒಂದು ಕಡೆ ಇಲ್ಲ ಸೋದರ ಹೋಬಳಿ ನಮ್ಮ ಮಾಗಡಿ ತಾಲೂಕಿಗೆ ಉಳಿಬೇಕು ಅಂತೇಳಿ ಇದು ಮಾಡಿದ್ರಂತಾಯಿತು. ಈಗ ಇದ್ದಕ್ಕಿದ್ದಂಗೆ ತುರ್ತಾಗಿ ನಿರ್ಮಾಣ ವಿಧಾನಸಭಾ ಕ್ಷೇತ್ರದ ಶ್ರೀನಿವಾಸ ಸಾಹೇಬರು ಬಂದು ಈಗ ತುರ್ತಾಗಿ ಒಂದು 5 ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಮಾಡಿ ಅದೇನು ಚೌಡರಿ ಕಾರ್ಯಕ್ರಮ ಮಾಡೋದಂತೆ. ಅದನ್ನು ಎರಡು ನಮ್ಮ ಗಮನಕ್ಕೆ ಏನಂಥ ಮಾಹಿತಿ ಬರಲಿಲ್ಲ ಅದು ಮಾಡಿ ಈಗ ಇದ್ದಕ್ಕಿದ್ದಂಗೆ ಬಾಲಣ್ಣವರು ಶ್ರೀನಿವಾಸ ಸಾಹೇಬರು ಇದೆಲ್ಲ ಕೂತ್ಕೊಂಡು ಜೊತೆಯಲ್ಲಿ ನಮಗೆ ಇಲ್ಲ ಸೋದರ ಹೋಬಳಿನ ಅವತ್ತಿನ ಸಹ ಒಂದು ನೆದಗುದಿಗೆ ಬಿದ್ದಿದೆ, ಇದನ್ನು ಒಂದು ಕ್ಷೇತ್ರಕ್ಕೆ ಅದು ಮೀಸಲಿಡಬೇಕು. ವಿಧಾನಸಭಾ ಕ್ಷೇತ್ರ ಎಂ ಪಿ ಏನಿದೆ ಓಟಿನ ಸನ್ನಿವೇಶ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದೆ, ನಿರ್ಮಲ ವಿಧಾನಸಭೆಗೆ ಎಲ್ಲ ಹೋಗ್ತಾ ಇದೆ, ಕೆಲಸ ಕಾರ್ಯಗಳಿಗೆ ಬಂದು ಟಿ ಪಿ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿಗಳು ಮಾಗಡಿ ಕ್ಷೇತ್ರದಲ್ಲಿ ಹೋಗ್ತದೆ, ಯಾವುದೇ ಕೆಲಸ ಕಾರ್ಯ ಕುಂತಕ್ಕಾಗ್ತಾ ಇದೆ. ದಯಮಾಡಿ ಬಾಲಣ್ಣರ ಇರ್ಬೋದು ಸೀನಣ್ಣ ಇರ್ಬೋದು ಇವರು ಒಂದುಗೂಡಿ ನಮಗೆ ಇದನ್ನು ಊರಿನ ಎಲ್ಲ ಪಾರ್ಟಿ ಪಕ್ಷದ ಮುಖಂಡರು ಕರೆದು ಒಂದು ಮೀಟಿಂಗ್ ಮಾಡಿ. ಈ ವೇಳೆಯಲ್ಲಿ ತಾಲೂಕು ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಉಮೇಶ್, ಹೋಬಳಿ ಅಧ್ಯಕ್ಷ ಸಿಎಂ ಮಂಜುನಾಥ್, ಬೀರ್ವಾರ ಶಾಂತಕುಮಾರ್, ಹೋಬಳಿ ಪ್ರಧಾನ ಕಾರ್ಯದರ್ಶಿ ಮೋಹನ್ ಪೆಮ್ಮನಹಳ್ಳಿ ಮತ್ತಿತರರು ಉಪಸ್ಥಿತರಿದ್ದರು. ತಗ್ಗಿಗುಪ್ಪೆ ಶ್ರೀಧರ್, ಅಮೋಘ ಟಿವಿ, ನೆಲಮಂಗಲ. ಮಾನ್ವಿ ಪಟ್ಟಣದಲ್ಲಿ ನಡೆಯುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸ್ವಾಭಿಮಾನಿ ಸಮಾವೇಶಕ್ಕೆ ಪುರಸಭೆ ಮಾಜಿ ಸದಸ್ಯ ಶಕೀಲ್ ಬೇಗ್ ಅಭಿಮಾನಿ ಬಳಗದಿಂದ ಮೆರವಣಿಗೆ ನಡೆಸಿ ಬೆಂಬಲ ವ್ಯಕ್ತಪಡಿಸಲಾಗಿದೆ. ರಾಯಚೂರು ಜಿಲ್ಲೆಯ ಪ್ರಭಾವಿ ನಾಯಕ ಸಚಿವ ಎನ್ಎಸ್ ಬೋಸರಾಜು ಹಾಗೂ ಪುತ್ರ ರವಿ ಬೋಸರಾಜು, ಶಾಸಕ ಹಂಪಯ್ಯ ನಾಯಕರಿಗೆ ಜನಬೆಂಬಲ ತೋರಿಸುವ ಸಲುವಾಗಿ ಡಿಜೆ ಮೂಲಕ ಆಟೋಗಳ ಸಂಘದವರು ಸಾಥ್ ನೀಡಿದರು. ಶಕೀಲ್ ಬೇಗ್ ಮಾತನಾಡಿ, ನಾವು ಮೊದಲಿನಿಂದಲೂ ಕಾಂಗ್ರೆಸ್ ಬೆಂಬಲಿತರು, ನಮ್ಮ ವಾರ್ಡ್ನಿಂದ ಸಾವಿರಾರು ಜನರು ತೆರಳುತ್ತಾ ಅವರಿಗೆ ಬೆಂಬಲ ಸೂಚಿಸುತ್ತೇವೆ ಎಂದರು.
ಆಗಮಿಸುತ್ತಿರುವ ರಾಜ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಫಂಕ್ಷನ್ಗೆ ಮಾಲಿ ನಗರಕ್ಕೆ ಆಗಮಿಸುತ್ತಿದ್ದಾರೆ. ಅವರಿಗೆಲ್ಲ ನಮ್ಮ ಕಡೆಯಿಂದ ಅವರಿಗೆಲ್ಲ ಸಂಬಳ ಇದೆ. ಆಮೇಲೆ ನಮ್ಮ ಅರ್ಧ ಸಂಘಟರು ಎಲ್ಲ ಕೂಡಿ ಎಲ್ಲ ಜಾತಿ ಸಂಘದವರೆಲ್ಲ ಅವರಿಗೆ ಅಭಿಮನ್ಯಾಗಿ ನಿಂತಿರ್ತೀವಿ. ಯಾಕಂದ್ರೆ ಅವರಿಗೆ ಒಂದು ಬೆಂಬಲವನ್ನು ನಾವು ಘೋಷಣೆ ಮಾಡಕತ್ತೀವಿ. ಆ ಕಾರಣದಲ್ಲಿ ಇವತ್ತು ನಾವೆಲ್ಲರೂ ಒಂದಾಗಿ ಅವರಿಗೆ ಸಾಮಾನ್ಯ ಫಂಕ್ಷನ್ಗೆ ನಾವು ಎಲ್ಲರೂ ಸಾಮಾನ್ಯವಾಗಿ ಹೋಗಕತ್ತೀವಿ. ಅಲ್ಲ ಸರ್, ಇದೊಂದು ಏನಂದ್ರೆ ಎಷ್ಟು ಜನಸಂಖ್ಯೆ ಉಂಟು ಸರ್ ಮೆರವಣಿಗೆ ನಿಮ್ಮ ಏರಿಯಾದಿಂದ? ನನ್ನ ನೇತ್ರದಲ್ಲಿ 1000 ಮಂದಿ ಈಗ ಪಾದರಾತ್ರೆಯನ್ನು ಇಲ್ಲಿಂದ ಚೋಡಂಗುಡಿ ಹತ್ತಿರದಿಂದ ಅಲ್ಲಿ ಫಂಕ್ಷನ್ ವರೆಗೆ ಪಾದರಾತ್ರೆ ಹೋಗಿದ್ದೀನಿ ಸರ್. ಹೌದು ಸರ್, ಎಷ್ಟು ಗಂಟೆ ಬರುತ್ತೆ ಸರ್ ಸಿದ್ದರಾಮಯ್ಯ ಅವರು ಬರಕತ್ತಿರ? ಸಿದ್ದರಾಮಯ್ಯ ಅವರು 12 ಗಂಟೆ 11 ಗಂಟೆ ತನಕ ಅಲ್ಲಿ ಇರಬೇಕಂತ ಹೇಳ್ಯಾರ. ಕಾಸು ಹೆಚ್ಚು ಕಮ್ಮಿ 12 ಗಂಟೆಗೆ ಇರಬೇಕು. ಅಂದ್ರೆ ಎಲ್ಲ ನಿಮ್ಮ ಅಭಿಮಾನಿಗಳ ಸರ್? ಎಲ್ಲ ಅಭಿಮಾನಿ ಶಕೀಲ್ ಬೇಗ ಅಭಿಮಾನಿ, ಆಮೇಲೆ ಆಟೋದವರು ಎಲ್ಲರೂ ನನಗೆ ಬೆಂಬಲ ಇದ್ದಾರೆ. ಆಟೋ ಅವರನ್ನ ಇದ್ದಾರೆ ಇಲ್ಲಿ, ಎಲ್ಲ ಸಂಘದವರ ಇದಾರ, ಎಲ್ಲ ನನ್ನ ಬೆಂಬಲ ಅಂತ ಒಂದು 1000 ಮಂದಿ ಕೂಡ ನಾನು ಪಾದರಾತ್ರೆ ಹೊರಟಿದ್ದೀನಿ. ಮಾನ್ವಿ ತಾಲೂಕಿನಲ್ಲಿ ಆಯೋಜಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸ್ವಾಭಿಮಾನಿ ಸಮಾವೇಶ ಕಾರ್ಯಕ್ರಮಕ್ಕೆ ಭಾರಿ ತಯಾರಿ ನಡೆದಿದ್ದು ಸುಭಾಷ್ ಚಂದ್ರ ನಾಯಕ ಬಳಗದಿಂದ ಭಾರಿ ಬೆಂಬಲ ವ್ಯಕ್ತವಾಗಿತ್ತು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ನಡೆಯುವ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಸ್ವಾಭಿಮಾನಿ ಸಮಾವೇಶ ರಾಜ್ಯ ಸುಭಾಷ್ ಚಂದ್ರ ನಾಯಕರ ಬಳಗ ಸಾವಿರಾರು ಜನರು ಸೇರಿ ಮೆರವಣಿಗೆ ನಡೆಸಿದ್ದು ಕಾರ್ಯಕರ್ತರ ಸಮೂಹವನ್ನೇ ಕಂಡು ವಿರೋಧ ಪಕ್ಷಗಳಿಗೆ ಒಂದು ರೀತಿಯಲ್ಲಿ ಭಯ ಶುರುವಾಗಿದೆ ಎಂದು ಗುಸುಗುಸು ಚರ್ಚೆ ನಡೆಯುತ್ತಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದವರು ಆರೋಪಿಸಿದ್ದಕ್ಕೆ ಆ ದೇವರು ಆಶೀರ್ವಾದದಿಂದ ಪಾರಾಗಿ ಹೊರಬರಲಿ ಅಂತ ಸುಭಾಷ್ ಚಂದ್ರ ನಾಯಕ ಆಶಿಸಿದರು. ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಆಗಮಿಸುತ್ತಿದ್ದಾರೆ. ಅವರು ಜನಪರ ಕಾಳಜಿ ಉಳ್ಳಂಥ ನಾಯಕರು, ಸಮಾಜದ ಅಧಿಕಾರರು. ಈ ಒಂದು ಸಮಾವೇಶವನ್ನು ಸ್ವಾಭಿಮಾನಿ ಸಮಾವೇಶನ ಹಮ್ಮಿಕೊಂಡಿದ್ದೇವೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ. ಈ ಒಂದು ಸಮಾವೇಶದ ನೇತೃತ್ವವನ್ನು ನಮ್ಮ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಮಂತ್ರಿಗಳು, ನಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎನ್ ಎಸ್ ಭೋಸರಾಜ್ ಸಾಹೇಬರವರ ನೇತೃತ್ವ ಹಾಗೂ ನಮ್ಮ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಅಂತಯ್ಯ ಸಾಹುಕರವರ ನೇತೃತ್ವ ಹಾಗೂ ನಮ್ಮ ರಾಜ್ಯ ಮುಖಂಡರು ಹಾಗೂ ಯುವಕರ ಕಣ್ಮಣಿ ಅಂತಲೇ ಹೇಳ್ಬೋದು ಸನ್ಮಾನ್ಯ ಶ್ರೀ ಎನ್ ಎಸ್ ರವಿ ಭೋಸರಾಜ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ವಿ ವಿಧಾನಸಭಾ ಕ್ಷೇತ್ರದಿಂದ ಮತ್ತು ನಗರ ಪ್ರದೇಶದಿಂದ ಎಲ್ಲ ಜನರು, ಬಡವರು, ದೀನರು, ದಲಿತರು, ಎಲ್ಲ ಜಾತಿ ವರ್ಗದವರು ತಮ್ಮ ಸ್ವಯಂ ಪ್ರೇರಿತವಾಗಿಯೇ ಭಾಗವಹಿಸಿದ್ದಾರೆ ಅಂತ ಹೇಳ್ಬೋದು. ಕಾರಣ ಇಷ್ಟೇ, ನಮ್ಮ ಸಮಾಜದಲ್ಲಿ ರಾಜಕೀಯ, ಆರ್ಥಿಕ, ಸಾಮಾಜಿಕ ಸ್ವಾತಂತ್ರ್ಯ ದೊರೆತಾಗ ಮಾತ್ರ ಸಮಾಜದಲ್ಲಿ ಬಸವಾದಿ ಶರಣರ ಮಾತು ನೆರವೇರಲು ಸಾಧ್ಯ ಅಂತ ರಾಯಚೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಗುಟ್ಟೂರು ಕೇಳಲು ಸಾವಿರಾರು ಜನರು ಸ್ವಯಂ ಪ್ರೇರಿತವಾಗಿ ಸ್ವಾಭಿಮಾನಿ ಸಮಾವೇಶಕ್ಕೆ ಬಂದಿದ್ದನ್ನ ಕಂಡು ವಿರೋಧಿ ಪಕ್ಷಕ್ಕೆ ಒಂದು ರೀತಿಯಲ್ಲಿ ಸೈನ್ಯ ಕಂಡು ತರುಗಟ್ಟುತ್ತಿರುವುದು ಕಂಡು ಬಂದಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಸೂರ್ಯ ಫಂಕ್ಷನ್ ಹಾಲ್ ಬಳಿ ಪ್ರಭಾವಿ ನಾಯಕ ಎಂದೇ ಗುರುತಿಸಿಕೊಂಡ ಸಚಿವ ಎನ್ಎಸ್ ಭೋಸರಾಜು ಪುತ್ರ ರವಿ ಭೋಸರಾಜು ಸ್ವಾಭಿಮಾನ ಸಮಾವೇಶ ಆಯೋಜನೆ ಮಾಡಲು ರೂವಾರಿಗಳು ಎಂದು ಹೇಳಬಹುದು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರಿಸುಮಾರು 450 ಕೋಟಿಗೂ ಅಧಿಕ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿ, ನನ್ನ ಪತ್ನಿ ಪಾರ್ವತಿಯನ್ನ ಯಾವುದೇ ಸಾಕ್ಷ್ಯ ಇಲ್ಲದೆ ಮಾಧ್ಯಮದಲ್ಲಿ ಎಳೆದು ತರುವುತ್ತಿಲ್ಲ, ನಾನು ಯಾವುದಕ್ಕೂ ಬಗ್ಗಲ್ಲ, ಯಾವುದಕ್ಕೂ ಹೆದರುವುದಿಲ್ಲ ಅಂತ ಬಿಜೆಪಿ ಜೆಡಿಎಸ್ ವಿರುದ್ಧ ಗುಡುಗಿದರು. ಸಮಾಜದಲ್ಲಿ ರಾಜಕೀಯ, ಆರ್ಥಿಕ, ಸಾಮಾಜಿಕ ಸ್ವಾತಂತ್ರ್ಯ ದೊರೆತಾಗ ಮಾತ್ರ ಸಮಾಜದಲ್ಲಿ ಬಸವಾದಿ ಶರಣರ ಮಾತು ನೆರವೇರಲು ಸಾಧ್ಯವಾಗುತ್ತೆ. ಯಡಿಯೂರಪ್ಪನ ಮಗನಿಗೆ ಒಟ್ಟು ರೀ, ಕುಮಾರಸ್ವಾಮಿಗೆ ಒಟ್ಟು ರೀ, ಇದನ್ನ ನೀವು ಸಹಿಸಿಕೊಳ್ಳಕ್ಕೆ ತಯಾರಾಗಿದ್ದೀರಾ? ಇದನ್ನು ಸಹಿಸಿಕೊಳ್ಳಕ್ಕೆ ತಯಾರಾಗಿದ್ದೀರಾ? ನಾನು ಒಂದೇ ಒಂದು ಮಾಡಿದ ತಪ್ಪೇನಪ್ಪ ಅಂತಂದ್ರೆ, ಈ ರಾಜ್ಯದ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ರೀತಿಯ ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಲದು, ಎಲ್ಲ ಬಡವರಿಗೂ ಕೂಡ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಬೇಕು, ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಬೇಕು. ಆಗ ಮಾತ್ರ ಬಸವಾದಿ ಶರಣರು ಹೇಳಿದಂತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೌದಲ್ಲ, ನೀವೆಲ್ಲ ಸ್ವಾಭಿಮಾನದಿಂದ ಬದುಕಬೇಕಲ್ಲ, ಸ್ವಾಭಿಮಾನದಿಂದ ಬದುಕಬೇಕಾದ್ರೆ ಆರ್ಥಿಕವಾಗಿ ಶಕ್ತಿ ಇರಬೇಕಲ್ಲ,
ನಿಮ್ಗೆಲ್ರಿಗೂ ಶಿಕ್ಷಣ ಸಿಗ್ಬೇಕಲ್ಲ. ಇದು ನಾವು ಮಾಡಿದಂತ ಅವ್ರ ಪ್ರಕಾರ ದೊಡ್ಡ ತಪ್ಪು, ಅದನ್ನು ಸಹಿಸ್ಕೊಳ್ಳಕಾಗ್ಲಿಲ್ಲ ಅವರಿಗೆ. 371J ಬಿಜೆಪಿಯವರು ಮಾಡಲಿಲ್ಲ. ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶಫೀಕ್ ಹುಸೇನ್, ಅಮುಕ್ ಟಿವಿ, ಮಾನ್ವಿ. ಗುಬಿ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಾಣವಾಗ್ತಿರುವ ಶ್ರೀ ಮಹೇಶ್ವರಮ್ಮ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ 150,000 ಹಣ ಬಿಡುಗಡೆಯಾಗದು. ತಾಲೂಕಿನ ಮಾನ್ಯ ಯೋಜನಾಧಿಕಾರಿ ಶ್ರೀ ರಾಜೇಶ್ ಎಸ್ ಚಿಕ್ಕನ್ನ ಹಸ್ತಾಂತರ ಮಾಡಿದ್ದಾರೆ. ತಾಲೂಕು ಯೋಜನಾಧಿಕಾರಿ ರಾಜೇಶ್ ಮಾತನಾಡಿ, ಪೂಜ್ಯ ವೀರೇಂದ್ರ ಹೆಗ್ಡೆಯವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿಯಲ್ಲಿ ಮಾಸಾಶಿನ ಸುಜ್ಞಾನ ನಿಧಿ, ಶಿಷ್ಯ ವೇತನ, ಕೆರೆಗಳ ಪುನಶ್ಚೇತನ, ಜ್ಞಾನದೀಪ ಶಿಕ್ಷಕರ ಒದಗಣೆ, ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಪೂಜ್ಯರು ಮಾಡುತ್ತಿರುವುದು ಶ್ಲಾಘನೀಯ. ಹಣ ಸದುಪಯೋಗ ಪಡಿಸಿಕೊಂಡು ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯವು ಸುಗಮ ರೀತಿಯಲ್ಲಿ ನೆರವೇರಲಿ ಅಂತ ಆಶಿಸಿದರು. ದೇವಸ್ಥಾನ ಕಮಿಟಿ ಅಧ್ಯಕ್ಷ ಚನ್ನಬಸವ, ಉಪಾಧ್ಯಕ್ಷ ದೊಡ್ಡ ಕೆಂಚಯ್ಯ ಹಾಗೂ ಮೇಲ್ವಿಚಾರಕರಾದ ದೀಪಿಕಾ, ಒಕ್ಕೂಟದ ಅಧ್ಯಕ್ಷರು ವೇದಾವತಿ, ಒಕ್ಕೂಟದ ಪದಾಧಿಕಾರಿಗಳು, ಸಂಘದ ಸದಸ್ಯರು, ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಅಂದ್ರೆ 30-40 ಲಕ್ಷದ ಬಜೆಟ್ ಇರಬಹುದು. ಪೂಜ್ಯರು ಕೊಟ್ಟಿರುವಂತದ್ದು 1.5 ಲಕ್ಷ ರೂಪಾಯಿ ಪ್ರಸಾದ ಮೊತ್ತದು. ಪ್ರಸಾದ ಅಂತಂದ್ರೆ ಎಷ್ಟಿರ್ತದೆ ಸ್ವಲ್ಪ ಅಂದ್ರೆ ಬೇರೆ ಬೇರೆ ಮೂಲಗಳಿಂದ ದಾನ ಧರ್ಮಗಳು ಹರಿದು ಬರಲಿ. ಮಂಜುನಾಥ ಸ್ವಾಮಿ ಕೃಪಾ ಆಶೀರ್ವಾದ ನಿಮ್ಮ ಊರಿನ ದೇವಸ್ಥಾನದ ಮೇಲೆ ಬಿದ್ದಿದೆ. ಬೇರೆ ಬೇರೆ ಮೂಲಗಳಿಂದ ದಾನ ಧರ್ಮಗಳು ಹರಿದು ಬರಲಿ. ನೀವೇನ್ ನಿಗದಿತ ಒಂದು ದಿನಾಂಕ ಅಂತ ಅನ್ಕೊಂಡಿದ್ದೀರಾ, ಇಂಥೇ ಮಾಡಬೇಕು ಅಂತ ಅನ್ಕೊಂಡು ಊಹೆ ಮಾಡ್ಕೊಂಡಿರ್ತೀರಾ, ಇಂಥ ತಿಂಗಳು ಇಂಥ ಡೇಟ್ಗೆಲ್ಲ ನಾವು ಇನಾಗ್ರೇಷನ್ ಮಾಡಬೇಕು ಅಂತೇಳಿ. ಅದಕ್ಕಿಂತ ಮುಂಚಿತವಾಗಿ ದೇವಸ್ಥಾನದ ಎಲ್ಲ ಕೆಲಸಗಳು ಕೂಡ ಅಚ್ಚುಕಟ್ಟಾಗಿ ಆಗಲಿ, ಏನು ನೀವು ದೇವಸ್ಥಾನ ಅನ್ಕೊಂಡಿದ್ದೀರೋ ಅದಕ್ಕಿಂತ ಚೆನ್ನಾಗಿ ಮೂಡು ಬರಲಿ ಅಂತೇಳಿ ಮತ್ತೊಮ್ಮೆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಜನಜಾಗೃತಿ ವೇದಿಕೆ ಸದಸ್ಯರು, ನಮ್ಮ ಪಟ್ಟಣ ಪಂಚಾಯತ್ ಸದಸ್ಯರುಗಳು, ಅವರಿಗೆ ವಿಶೇಷವಾಗಿ ಅವ್ರಿಗೆ ಎಷ್ಟೇ ಕೆಲಸ ಕಾರ್ಯಗಳ ಒತ್ತಡ ಇರ್ತದೆ, ಕರೆದಾಗ ಪ್ರೀತಿಯಿಂದ ಬಂದಿದ್ದಾರೆ, ಸಂಸ್ಥೆಗೆ ತುಂಬಾ ಸಹಕಾರಗಳನ್ನು ಕೊಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ಗೌರವಪೂರ್ವ ಮತ್ತೊಬ್ಬರುಗೊಳಿಸಿಕೊಳ್ಳುತ್ತಾ ಸಮಿತಿ ಪದಾಧಿಕಾರಿಗಳು ದೇವಸ್ಥಾನದ ಡಿಡಿ ಬಂದಿದೆ, ಇದನ್ನು ದೇವಸ್ಥಾನದ ಶುಭ ಕೆಲಸಗಳಿಗೆ ಒಳ್ಳೆ ಕೆಲಸಗಳಿಗೆ ಬಳಕೆ ಮಾಡಿ ಅಂತ ಹೇಳ್ತಾ ವೇದಿಕೆ ನನಗೆ ಒಂದೆರಡು ಮಾತಾಡ ಅವಕಾಶ ಮಾಡಿ ಕೊಟ್ಟಂತ. ಡಿಡಿ ವಿತರಣೆ ಮಾಡಿ ಸರ್ ಮಾತಾಡಿ, ಡಿಡಿ ಒಂದು ವಿತರಣೆ ಮಾಡಿ. ದೇವನಹಳ್ಳಿ ತಾಲೂಕು ಬಿಜೆಪಿ ಕಚೇರಿಯಲ್ಲಿ ಕ್ಷಯ ರೋಗಿಗಳಿಗೆ ಅಗತ್ಯವಿರುವ ಪೌಷ್ಟಿಕ ಆಹಾರಯುಕ್ತ ಕಿಟ್ಗಳನ್ನು ಜಿಲ್ಲಾ ಉಪಾಧ್ಯಕ್ಷ ಚನ್ನಕೇಶವ ಅವರ ಮುಂದಾಳತ್ವದಲ್ಲಿ ವಿತರಿಸಲಾಯಿತು. ಈ ವೇಳೆ ಮಾತನಾಡಿದ ದೇವನಹಳ್ಳಿ ತಾಲೂಕು ಮಂಡಳ ಅಧ್ಯಕ್ಷ ಸುಂದರೇಶ್ ಮಾತನಾಡಿ, ಬಿಜೆಪಿ ಪಕ್ಷ ಚುನಾವಣೆಯಲ್ಲಿ ಅಧಿಕಾರಕ್ಕಾಗಿ ರಾಜಕೀಯ ಮಾಡಲ್ಲ, ಇದರ ಜೊತೆಗೆ ಸಾರ್ವಜನಿಕ ಸೇವೆ ಅಗತ್ಯತೆಗಳನ್ನು ಪೂರೈಸುವ ಕೆಲಸವನ್ನು ನಿಸ್ವಾರ್ಥವಾಗಿ ಮಾಡುತ್ತೇವೆ. ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯ ದೊರೆಯುವಂತಾಗಬೇಕು ಹಾಗೂ ಇತ್ತೀಚೆಗೆ 15 ದಿನಗಳ ನಿರಂತರ ಸೇವಾ ಪಕ್ಷೀಯದಲ್ಲಿ ಸಾರ್ವಜನಿಕ ಮತ್ತು ಪರಿಸರಕ್ಕೆ ನಮ್ಮದೇ ಕೊಡುಗೆ ನೀಡುವ ಕೆಲಸವನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಮಾಡಿದ್ದೇವೆ ಎಂದು ತಿಳಿಸಿದರು. ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಲು ಅಷ್ಟು ಸುಲಭವಾದ ಮಾತಲ್ಲ, ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಚುನಾವಣೆಗೋಸ್ಕರ ಚುನಾವಣೆಗಾಗಿ ನಾವು ರಾಜಕೀಯ ಮಾಡ್ತಾ ಇಲ್ಲ. ನಾವು ಈ ತರ ಚುನಾವಣೆಯಲ್ಲಿ ಗೆಲ್ಲೇಬೇಕು, ಚುನಾವಣೆಗೋಸ್ಕರ ರಾಜಕೀಯ ಇಳಿಯಬೇಕು ಅಂತ ನಾವು ಚುನಾವಣೆ ಅಲ್ಲ. ನಮ್ಮ ಪಕ್ಷ ಕಟ್ಟೆ ಕಡೆಯ ವ್ಯಕ್ತಿಗೂ ಪ್ರತಿ ಒಬ್ಬರಿಗೂ ಸವಲತ್ತು ಸಿಗಬೇಕು. ಈ ತರ ಕಾರ್ಯಕ್ರಮ ರಕ್ತದಾನ ಶಿಬಿರ ಇರ್ಬೋದು, ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು, ಗಿಡ ಮರಗಳನ್ನು ನೆಡೆಯುವ ಕಾರ್ಯಕ್ರಮ ಇರ್ಬೋದು, ಮತ್ತು ಅನೇಕ ರೀತಿಯ ಬಡ ರೋಗಿಗಳಿಗೆ ಹಣ್ಣು ವಿತರಣಾ ಕಾರ್ಯಕ್ರಮ ಇರ್ಬೋದು, ಮತ್ತು ಏನು ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಎಚ್ ಎಂ ರವಿಕುಮಾರ್ ಅವರ ನೇತೃತ್ವದಲ್ಲಿ ಮೊನ್ನೆ ನಡೆದಂತ 17ನೇ ತಾರೀಕಿನಿಂದ 2ನೇ ತಾರೀಕುವರೆಗೂ ಅನೇಕ ರೀತಿಯ ಕಾರ್ಯಕ್ರಮ ಚಟುವಟಿಕೆಗಳನ್ನ ಅವರ ನೇತೃತ್ವ ಮುಂದಾಳತ್ವದಲ್ಲಿ ಅನೇಕ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಅದೇ ರೀತಿ ನಮ್ಮ ಅನಿಲ್ ಅವರು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅಲ್ಲೂ ಸಹ ಬಡ ರೋಗಿಗಳಿಗೆ ಹಣ್ಣು ವಿತರಣೆ ಅವರ ನೇತೃತ್ವದಲ್ಲೂ ಒಂದು ಕಾರ್ಯಕ್ರಮ ನಡೆಯಿತು. ಅದೇ ಒಂದು ಸದಸ್ಯತ್ವ ಅಭಿಯಾನದ ಅಂಗವಾಗಿ ಸಹ ನಾವೇ ಮಾತಾಡಬೇಕಾಗ್ತದೆ. ತಾವೆಲ್ಲ ಏನು ಇಲ್ಲಿದ್ದೀರಾ, ನೀವು ಸಹ ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವರಾಗಿ ನಮ್ಮ ನೆಚ್ಚಿನ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳು ಆಗಬೇಕು. ನಮ್ಮ ರಾಜ್ಯದಲ್ಲೂ ಈ ಸಿದ್ದರಾಮಯ್ಯನವರ ಸರ್ಕಾರ ದುರಾಡಳಿತ ಸರ್ಕಾರ ತೊಲಗಬೇಕು ಅಂತ ಹೇಳ್ತಾ
ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಮಾತನಾಡಿ, ಜಿಲ್ಲೆಯಲ್ಲಿ ಬಿಜೆಪಿ ಸದಸ್ಯತ್ವ ನೋಂದಣಿ ಕಾರ್ಯ ಭರದಿಂದ ಸಾಗಿದೆ. ಮೊದಲಿಗೆ ದೊಡ್ಡಬಳ್ಳಾಪುರದಲ್ಲಿ 28,000, ದೇವನಹಳ್ಳಿ 13,500, ನೆಲಮಂಗಲ 11,800 ಮತ್ತು ಹೊಸಕೋಟೆ 5,200 ಆಗಿದ್ದು, ನಾಳೆ ತಾಲೂಕಿನ ಹೋಬಳಿ ಕೇಂದ್ರಗಳಲ್ಲಿ ಕ್ಯಾಂಪ್ ಮಾಡುವ ಮೂಲಕ ಇನ್ನೂ ಹೆಚ್ಚು ಸದಸ್ಯತ್ವ ನೋಂದಣಿ ಮಾಡುವಂತೆ ತಿಳಿಸಿದ್ದೇನೆ ಅಂತ ಹೇಳಿದರು. ನಮ್ಮ ತಾಲೂಕಿನಲ್ಲಿ 13,430 ಆಗಿದೆ, ಹೊಸಕೋಟೆ 5,300 ಆಗಿದೆ, ದೊಡ್ಡಬಳ್ಳಾಪುರ 27,885 ಆಗಿದೆ, ನೆಲಮಂಗಲ 11,852 ಆಗಿದೆ. ಈಗ ನಾವು 2ನೇ ಸ್ಥಾನದಲ್ಲಿದ್ದೀವಿ. ನಾಳೆ ನಾಡಿದ್ದು ಮಹಾಸಂಪರ್ಕ ಅಭಿಯಾನ ಇದೆ. ಈ ಆಲ್ರೆಡಿ ನಾನು ಅಧ್ಯಕ್ಷರು ಮಾತಾಡಿದ್ದೀನಿ. ನಾಳೆ ದೇವನಹಳ್ಳಿ ಟೌನು, ವಿಜಯಪುರ, ಆಮೇಲೆ ಮುದಿಗೆರೆ, ಕೆಪ್ಪರಕಲ್ಲು ಎಲ್ಲ ಓಡಿಸಿದಲ್ಲಿ ಒಂದು ಕಂಡಾಲ ಹಾಕಿ ನಾಳೆ 5,000 ಮಾಡಬೇಕಂತೇಳಿ ನಮ್ಮ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೊಟ್ಟಿದ್ದಾರೆ, ಅದು ನಡೀತದೆ. ಸೋಮವಾರ ದಿವಸ 11 ಗಂಟೆಗೆ ಐಬಿಗೆ ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕರಾದಂಥ ಚಲವಾಡಿ ನಾರಾಯಣಸ್ವಾಮಿ ಅವರು ಬರ್ತಾರೆ. ಸಭೆಯ ಸದಸ್ಯ ಅಭಿಯಾನದ ಪರಿಶೀಲನೆ ಸಭೆ ಇದೆ, ಅದರಿಂದ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡ ಭಾಗವಹಿಸಿ. ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ರೈತ ಮೋರ್ಚಾ ಅಧ್ಯಕ್ಷ ವಿನಯ್ ಕುಮಾರ್, ಮುಖಂಡರಾದ ಸುರೇಶ್, ಅನಿಲ್ ಯಾದವ್, ಪುನೀತ್, ನಾಗವೇಣಿ ಇತರರು ಸಿಬ್ಬಂದಿಗಳು ಇದ್ದರು. ಅಕ್ಷಯವಿ, ಅಮೋಕ್ ಟಿವಿ, ದೇವನಹಳ್ಳಿ. ಚುನಾವಣಾ ವೇಳೆಯಲ್ಲಿ ಮಾತ್ರ ಜನರ ಬಳಿ ಹೋಗೋದಲ್ಲ, ಚುನಾವಣೆ ಇಲ್ಲದ ಸಂದರ್ಭದಲ್ಲಿ ಜನರ ಬಳಿ ಹೋಗಿ ಕಷ್ಟ ಸುಖಗಳ ಬಗ್ಗೆ ವಿಚಾರ ಮಾಡಿ 11 ವರ್ಷಗಳ ಕೇಂದ್ರ ಸರ್ಕಾರದ ಸಾಧನೆಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಸಿ ಸದಸ್ಯತ್ವವನ್ನು ಮಾಡಬೇಕು ಅಂತ ಚಿಂತಾಮಣಿಯಲ್ಲಿ ಎಂಎಲ್ಸಿ ಕೇಶವಮೂರ್ತಿ ತಿಳಿಸಿದ್ದಾರೆ. ನಗರದ ಹೊರವಲಯದ ಬುರುಗಮಾಕನಹಳ್ಳಿ ಮಾರುತಿ ಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿ, ಕೇಂದ್ರ ಸರ್ಕಾರ 11 ವರ್ಷಗಳಾಗಿದ್ದು ಹಿಂದೆ ಮಹಿಳೆಯರು ಶೌಚಾಲಯಕ್ಕೆ ಹೋಗಬೇಕೆಂದರೆ ಕತ್ತಲಲ್ಲಿ ಅಥವಾ ಮುಂಜಾನೆ ಮುಸುಕಿನಲ್ಲಿ ಹೋಗಬೇಕಿತ್ತು. ಆದರೆ ಮೋದಿ ಬಂದ ಮೇಲೆ ದೇಶಾದ್ಯಂತ 11 ಕೋಟಿ ಶೌಚಾಲಯ ನಿರ್ಮಾಣ ಮಾಡಲಾಗಿದೆ. ಸೌದೆಗೆ ಮಹಿಳೆಯರು ಸಾಕಷ್ಟು ಕಷ್ಟಪಡುತ್ತಿದ್ದರು. ಮಹಿಳೆಯರಿಗೆ ಅನುಕೂಲವಾಗಲೆಂದು 12 ಕೋಟಿ ಗ್ಯಾಸ್ ತಂದಿದ್ದಾರೆ. ಸವಲತ್ತು ಪಡೆಯಲು ಆಧಾರ್ ಕಾರ್ಡ್ ಜಾರಿ. ಕಿಸಾನ್ ಸನ್ಮಾನ ಯೋಜನೆಯಲ್ಲಿ 9,000 ರೈತನ ಅಕೌಂಟ್ಗೆ ನೇರವಾಗಿ ಹಣ ಜಮಾವಣೆ. 5 ಕೆಜಿ ಅಕ್ಕಿ ಫ್ರೀ. ಆಯುಷ್ಮಾನ್ ಭಾರತ ಕಾರ್ಡ್ನಲ್ಲಿ 5 ಲಕ್ಷ ಉಚಿತ ಆರೋಗ್ಯ ಸೇವೆ. ದೇಶಾದ್ಯಂತ ಸುರಕ್ಷತೆಯ ರಸ್ತೆಗಳು. ಪಿಎಂ ಆವಾಸ್ ಯೋಜನೆ, ಮುದ್ರಾ ಯೋಜನೆ, ಪಿಎಂ ಸ್ವನಿಧಿ ಯೋಜನೆ, ವಿಶ್ವಕರ್ಮ ಯೋಜನೆ, ಇಷ್ಟೆಲ್ಲ ಸವಲತ್ತುಗಳು ಪಡೆದು ಜನರ ಬಳಿ ಹೋಗಿ ಪರಿಚಯ ಮಾಡಿಕೊಂಡು ಸದಸ್ಯತ್ವ ಮಾಡಿಸುವುದು ಮುಖ್ಯ ಅಂತ ತಿಳಿಸಿದರು. ನಾವು ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಬೇಗ ಮಾಡೋಕ್ಕಾಗಲ್ಲ, ಜನರ ಬಳಿಗೆ ಮತ್ತೆ ಹೋಗ್ಬೇಕಾಗುತ್ತೆ. ಚುನಾವಣಾ ಸಂದರ್ಭದಲ್ಲಿ ಜನರ ಬಳಿಗೆ ಹೋಗುವಂಥದ್ದು ಎಲ್ಲರೂ ಮಾಡುತ್ತೆ, ಆದರೆ ಚುನಾವಣೆ ಇಲ್ಲದೆ ಇದ್ದಾಗ ಜನರ ಬಳಿಗೆ ಹೋಗೋದಿಲ್ಲ. ಅತ್ಯಂತ ಪ್ರಮುಖವಾದಂತಹ ಸಂದರ್ಭ ಯಾಕೆ ಹೋಗ್ಬೇಕು ಜನರ ಮಧ್ಯದಲ್ಲಿ? ಒಂದು ಸದಸ್ಯತಾ ಅಭಿಯಾನ ಅನ್ನುವಂಥದ್ದೇ ಜನರನ್ನ ತಲುಪಕ್ಕಿರುವಂತಹ ಒಂದು ಮಾರ್ಗ. ಕೇಂದ್ರ ಸರ್ಕಾರ ನಾವು 10 ವರ್ಷದಿಂದ ಇದ್ದೀವಿ. ಸನ್ಮಾನ್ಯ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಮನೆ ಮನೆಯನ್ನ ನಾವು ಸವಲತ್ತುಗಳ ಮೂಲಕ ಮುಟ್ಟಿದ್ದೀವಿ. ನರೇಂದ್ರ ಮೋದಿಯವರು ಗೆಲ್ಲುವಂತಹ 2014 ಮೊದಲನೇ ಭಾಷಣದಲ್ಲೇ ಸ್ವಚ್ಛತಾ ಅಭಿಯಾನವನ್ನ ಕೈಗೊಳ್ಳುತ್ತೀವಿ ದೇಶದಾದ್ಯಂತ ಅಂತ ಹೇಳಿ ಸ್ವಚ್ಛತಾ ಅಭಿಯಾನದ ಅಡಿಯಲ್ಲಿ ಒಂದು ವಿಶೇಷವಾದಂತಹ ಸಂಗತಿಯನ್ನು ಅವರು ಹೇಳಿದ್ರು ಜಗತ್ತಿಗೆ. ನನ್ನ ಗ್ರಾಮಾಂತರದ ಮಹಿಳೆ ಶೌಚಕ್ಕೆ ಹೋಗಬೇಕು ಅಂತಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ಅಥವಾ ಸೂರ್ಯಾಸ್ತದ ನಂತರ ಹೋಗಬೇಕಾಗುತ್ತೆ. ಇದು ತುಂಬಾ ಮಾನವೀಯತೆ ಇಲ್ಲದಿರುವಂತಹ ಸ್ಥಿತಿ, ಯಾಕೆಂದ್ರೆ ಅವರು ಕೂಡ ಸಮಾಜದಲ್ಲಿ ಅಳವಡಿಸಿದ್ದಾರೆ. ಅವರು ತಮ್ಮ ಪ್ರತಿನಿತ್ಯದ ಪ್ರಾಕ್ರಮಿಕ ಕಾರ್ಯಕ್ರಮವನ್ನು ನಡೆಸಬೇಕು ಅಂತಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ಹೋಗ್ಬೇಕು, ಇಲ್ಲ ಸೂರ್ಯ ಮಡುಗೆ ಹೋಗ್ಬೇಕು. ಈ ಸಂಗತಿನ ಜಗತ್ತಿನ ಮುಂದೆ ಹೇಳಿದಾಗ ಜಗತ್ತು ನಿಂದರ್ಗಾಗಿತ್ತು. ಇದೇನು ಪ್ರಧಾನಮಂತ್ರಿಯ ಚಿತ್ರದಲ್ಲಿ ನಮ್ಮ ಮುಂದೆ ಹೇಳ್ಬಿಟ್ಟಲ್ಲ ಅಂತ. ನಮ್ಮ ದೇಶದ ವಿರೋಧ ಪಕ್ಷದ ನಾಯಕರು ಕೂಡ ಪ್ರಧಾನಮಂತ್ರಿಗಳು ಈಗ ಹೇಳಬಾರದಾಗಿತ್ತು ಅಂತ. ಆದರೆ ನರೇಂದ್ರ ಮೋದಿಯವರಿಗೆ ನಿಶ್ಚಯವಾಗಿ ಗೊತ್ತಿತ್ತು ನಾನೇ ಮಾಡ್ತೀನಿ ಅಂತ ಹೇಳಿ. ಪ್ರತಿಯೊಂದು ಮನೆಗೂ ಟಾಯ್ಲೆಟ್ ಬೇಕೇ ಬೇಕು,
ಮಹಿಳೆಯರ ಸಮ್ಮಾನ ಮತ್ತು ಆರೋಗ್ಯದ ರಕ್ಷಣೆ ಅಂತೇಳಿ 11 ಕೋಟಿ ಗಾಯಗಳನ್ನು ಇಲ್ಲಿದ್ದಂತೆ ನಾವು ಕಟ್ಟಿದ್ದೀವಿ. ಈ ಜಗತ್ತು 11 ಕೋಟಿ ಗಾಯಗಳು ಕಟ್ಟಿದ ಭಾರತದಲ್ಲಿ ಇರುವಂತಹ ಆಶ್ಚರ್ಯ ಆಗ್ತದೆ. ಜಗತ್ತಿಗೆ ಬಳಿಕ ಮಾತನಾಡಿದ ದೇವನಹಳ್ಳಿ ವೇಣುಗೋಪಾಲ್, ಜಿಲ್ಲೆಯಲ್ಲಿ ಚಿಂತಾಮಣಿ ತಾಲೂಕು ಸದಸ್ಯತ್ವ ಮಾಡಿಸುವಲ್ಲಿ ಹಿಂದೆ ಉಳಿದಿರುವುದು ವಿಷಾದನೀಯ. ಆದ್ದರಿಂದ ಪ್ರತಿಯೊಬ್ಬ ಕಾರ್ಯಕರ್ತರು ನಿಷ್ಠೆಯಿಂದ ಕಾರ್ಯನಿರ್ವಹಿಸಿ ಸದಸ್ಯತ್ವ ಮಾಡಿಸುವಂತೆ ಕೋರಿದರು. ನಾವು ಇವತ್ತು ಪ್ರತಿ ಗ್ರಾಮದಲ್ಲೂ ಒಬ್ಬ ಲೀಡರಾಗಿ ನಾವು ಹೊರಬೇಕು, ಒಬ್ಬ ನಾನು ಎಲೆಕ್ಷನ್ ಸ್ಪರ್ಧೆ ಮಾಡಬೇಕು, ನನ್ನ ಗ್ರಾಮದಲ್ಲಿ ಒಬ್ಬ ಗ್ರಾಮ ಪಂಚಾಯತಿಯವರನ್ನ ಗೆಲ್ಲಿಸ್ಕೋಬೇಕು, ಒಬ್ಬರನ್ನ ಆಯ್ಕೆ ಮಾಡಬೇಕು, ನನ್ನ ಜನರಲ್ಲಿ ನನ್ನ ಜೊತೆ ಒಂದು 10 ಜನ ನನ್ನ ಕ್ರಿಯೆಯಲ್ಲಿ ನನ್ನ ಕಾರ್ಯಕರ್ತರು ಬೇಕು ಅಂದ್ರೆ ತಾವು ತಮ್ಮ ಗ್ರಾಮಗಳಲ್ಲಿ ತಮ್ಮ ಪಂಚಾಯತಿಗಳಲ್ಲಿ ತಮ್ಮ ಊರುಗಳಲ್ಲಿ ಊರಿಗೆ 10 ಜನ 20 ಜನ 50 ಜನ 100 ಜನ ನಾವು ಸದಸ್ಯತ್ವ ನೋಂದಾಯಿ ಕಾರ್ಯಕ್ರಮ ಮಾಡಬೇಕಾಗ್ತದೆ. ಅವರ ಮನೆ ಹತ್ರ ಹೋಗಿ ನಾವು ಬಿಜೆಪಿಯಲ್ಲಿ ಭಾಗವಹಿಸಿ ಇದ್ದಾಗ ಪ್ರತಿ ಮನೆಯಲ್ಲೂ ಭಾಗವಹಿಸುವಂತವರಿಲ್ಲ. ಅವರ ಮೆಂಬರ್ಶಿಪ್ ಇವತ್ತು ಬರೀ ಬುಕ್ಕಲ್ ಬಂದು ಎಲ್ಲೋ ಒಂದು ಫೀಸ್ ಕಟ್ಟುವ ತರ ಮಾಡ್ತಾರೆ. ಅವ್ರನ್ನ ಮಿಸ್ ಕಾಲ್ ಕೊಟ್ಟಾಗ ಅವ್ರಿಗೆ OTP ನಂಬರ್ ಬರುತ್ತದೆ, ಅದರಲ್ಲಿ ಅವರು ಸದಸ್ಯತ್ವ ನೋಂದಣಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಸರ್ಕಾರಿ ಸೌಲಭ್ಯಗಳಾಗಲಿ ಯಾವ್ಯಾವ ಉದ್ಯೋಗಗಳಾಗಲಿ ಏನೇನು ಬರ್ತದೆ ಅದು ಅವ್ರ ಫೋನಲ್ಲಿ ಬರ್ತದೆ. ಅದಕ್ಕೋಸ್ಕರ ಇದು ಪ್ರಪಂಚದಲ್ಲೇ ದೊಡ್ಡ ಪಕ್ಷವಾಗಿ ದೊಡ್ಡ ನೋಂದಣಿ ಕಾರ್ಯಕ್ರಮದಲ್ಲಿ BJP ಯಶಸ್ವಿ ನಡೆಸ್ತಾ ಇದೆ. ಆ ಯಶಸ್ವಿ ಬೆಳೆಸೋದಕ್ಕೋಸ್ಕರ ಪ್ರತಿಯೊಬ್ಬರಲ್ಲೂ ಇವತ್ತು ಮೊಬೈಲ್ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಅವಶ್ಯಕತೆ, ಸರ್ಕಾರಿ ಸೌಲಭ್ಯಗಳ ಅವಶ್ಯಕತೆ ಬೇಕು, ಸರ್ಕಾರದಿಂದ ಬರುವಂತಹ ಕಾರ್ಯಕ್ರಮಗಳು ಅವಶ್ಯಕತೆ ಬೇಕು, ಒಬ್ಬ ರೈತನಿಗೆ ಏನೇನು ಸೌಲಭ್ಯಗಳು ಸಿಗಬೇಕು ಅನ್ನೋದು ಬಾಲ್ಯ ಅವಶ್ಯಕತೆ. ಆದ್ದರಿಂದ ದಯವಿಟ್ಟು ಇದರಲ್ಲಿ ಎಲ್ಲರೂ ಪಾಲ್ಗೊಂಡು ಚಿಂತಾಮಣಿ ಓಬ್ರಿ ಮಟ್ಟದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಪಂಚಾಯಿತಿ ಲೀಡರ್ಗಳು ಓಬ್ರಿ ಲೀಡರ್ಗಳು. ಇನ್ನು ಈ ವೇಳೆ ಮಹೇಶ್ ಬೈ, CR ವೆಂಕಟೇಶ್, ಜಿಲ್ಲಾ ಉಪಾಧ್ಯಕ್ಷ ವೆಂಕಟಶಿವರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ಇತರರು BJP ಮುಖಂಡರು ಹಾಜರಿದ್ದರು. ವೆಂಕಟಚಲಪತಿ, ಅಮೋಕ್ TV, ಚಿಂತಾಮಣಿ. ಚಿಕ್ಕಬಳ್ಳಾಪುರ ಜಿಲ್ಲೆ ನಾಗಾರ್ಜುನ ಕಾಲೇಜಿನಲ್ಲಿ ತಾಂತ್ರಿಕತೆ, ಆಧುನಿಕತೆ ಮತ್ತು ಆಧ್ಯಾತ್ಮಿಕತೆ ಮೇಲೆ ಪ್ರಬಂಧಗಳ ಆಯ್ಕೆ ಹಾಗೂ ಸಮ್ಮೇಳನ 2019ರಿಂದಲೂ ನಡೀತಾ ಇದ್ದು, ಈ ಬಾರಿ ದೇಶ ವಿದೇಶಗಳಿಂದ 2000ಕ್ಕೂ ಹೆಚ್ಚು ಪ್ರಬಂಧಗಳು ಬಂದಿದ್ದು, ಅವುಗಳ ಪೈಕಿ ಕೇವಲ 550 ಗುಣಾತ್ಮಕ ಪ್ರಬಂಧಗಳನ್ನು ಮಾತ್ರ ಆಯ್ಕೆ ಮಾಡಿ ಸಮ್ಮೇಳನದಲ್ಲಿ ಮಂಡಿಸಲಾಗುತ್ತದೆ ಅಂತ ಪ್ರಾಂಶುಪಾಲ ಡಾಕ್ಟರ್ ರವಿಶಂಕರ್ ತಿಳಿಸಿದ್ದಾರೆ. ನಗರದ ಹೊರವಲಯದಲ್ಲಿರುವ ನಾಗಾರ್ಜುನ ಕಾಲೇಜು ಆಫ್ ಎಂಜಿನಿಯರಿಂಗ್ನ NCET ಆಡಿಟೋರಿಯಂನಲ್ಲಿಂದು GCET 2024 ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮ್ಮೇಳನದ ಕುರಿತು ಮಾತನಾಡಿದ ಪ್ರಾಂಶುಪಾಲ ಡಾಕ್ಟರ್ ರವಿಶಂಕರ್, 2019ರಲ್ಲಿ ನಮ್ಮ ಕಾಲೇಜಿನಲ್ಲಿ ಪ್ರಾರಂಭವಾದ ಸಮ್ಮೇಳನ 5 ವರ್ಷಗಳಿಂದಲೂ ಯಶಸ್ವಿಯಾಗಿ ಸಾಗುತ್ತಾ ಬಂದಿದೆ. ಇಂದು ನಡೆಯುತ್ತಿರುವ 5ನೇ ಸಮ್ಮೇಳನಕ್ಕೆ ದೇಶದಾದ್ಯಂತ 2000ಕ್ಕೂ ಹೆಚ್ಚು ಪ್ರಬಂಧಗಳು ಬಂದಿದ್ದು, ಅವುಗಳಲ್ಲಿ ಗುಣಾತ್ಮಕ 250 ಪ್ರಬಂಧಗಳನ್ನು ಮಾತ್ರ ಆಯ್ಕೆ ಮಾಡಿ ಸಮ್ಮೇಳನದಲ್ಲಿ ಪಬ್ಲಿಷ್ ಮಾಡಲಾಗಿದೆ ಎಂದು ಹೇಳಿದರು. ಎಲ್ಲ ಕಡೆ ನಾವು ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಆಮೇಲೆ ಅದನ್ನು ಅನುಭವಿಸ್ತಾ ಇರ್ತೀವಿ. ಏನಪ್ಪ ಅಂತಂದರೆ ತಾಂತ್ರಿಕತೆ ಆಧುನಿಕತೆ ಆಗ್ತಾ ಇದೆ, ಇದನ್ನು ತಿಳಿ ಹೇಳಬೇಕು, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಯಾವ ರೀತಿ ಆಗಬೇಕು, ಆ ಚರ್ಚೆ ಆಗೋದು ಯಾವ ರೀತಿ ಅಂತಂದರೆ ಈ ರೀತಿ ಕಾನ್ಫರೆನ್ಸ್ಗಳಲ್ಲಿ ಆಗುತ್ತೆ. ಆಮೇಲೆ ಆ ಕಾನ್ಫರೆನ್ಸಸ್ಸಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂತಂದರೆ ಇದು 2019 ನಮ್ಮ ಕಾಲೇಜಲ್ಲಿ ಪ್ರಾರಂಭವಾಯಿತು. ಆ ನಿರಂತರವಾಗಿ ಇವತ್ತು 20-24 ಅಂತಂದರೆ ಇವತ್ತು 5ನೇ ಕಾನ್ಫರೆನ್ಸ್ ನಡೀತಾ ಇದೆ. ಇದು ಯಾವ ಥರ ಕಾನ್ಫರೆನ್ಸ್ ಅಂತಂದರೆ ಗ್ಲೋಬಲ್ ಅಂತಂದರೆ ಪ್ರಪಂಚದ ಮೂಲೆ ಮೂಲೆಗಳಿಂದನೂ ನಮಗೆ ಪ್ರಬಂಧಗಳನ್ನು ಕಳಿಸಿದ್ದಾರೆ. ಆ ಪ್ರಬಂಧಗಳ ಬಗ್ಗೆ ಚರ್ಚೆ ಆಗುತ್ತೆ.
ಮತ್ತೆ ಆ ಚರ್ಚೆ ಆಗುವಂತ ಪ್ರಬಂಧಗಳನ್ನ ಮತ್ತೆ ನಮ್ಮ ಸಾಮಾಜಿಕಕ್ಕೆ ಏನು ಸಹಕಾರ ಆಗಬಹುದು ಅನ್ನೋ ಬಗ್ಗೆನೂ ಚರ್ಚೆ ಆಗತ್ತೆ. ಆ ರೀತಿಯಲ್ಲಿ ಆಗುವಂತ ಪ್ರಬಂಧಗಳನ್ನ ಬೇರೆ ಪಡಿಸಿ ಅದರಿಂದ ಏನು ಮಾಡಬಹುದು ಅನ್ನೋ ಬಗ್ಗೆ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಸಮಾಜಕ್ಕೆ ಮಾಡಲಿಕ್ಕೆ ಪ್ರಯತ್ನ ಪಡುವಂತದ್ದು ಒಂದು ರೀತಿ. ಮತ್ತೆ ಇನ್ನೊಂದು ರೀತಿ ಯಾರ್ಯಾರು ಮಾಡ್ತಾರೆ ಅಂತಂದ್ರೆ, ಅವ್ರು ಹೇಳ್ದಂಗೆ ಇದು ಬರೀ ನಮ್ಮ ದೇಶದ ಕಾಲೇಜುಗಳಲ್ಲ, ದೇಶ ವಿದೇಶಗಳಿಂದ 22 ದೇಶಗಳಿಂದ ಬಂದಿರತಕ್ಕಂಥ ಪ್ರಬಂಧಗಳು. ಅದು ಈ ದೇಶದಿಂದ ಬಂದಿರತಕ್ಕಂಥ ಪ್ರಬಂಧಗಳು ಯಾವುದಪ್ಪ ಅಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಆಗ್ಬೋದು, IITs ಆಗ್ಬೋದು, NITs ಆಗ್ಬೋದು, ಈ ರೀತಿ ಬೇರೆ ಬೇರೆ ತಾಂತ್ರಿಕ ಶಿಕ್ಷಣಗಳಿಂದ ಮತ್ತೆ ಬೇರೆ ಬೇರೆ ದೇಶಗಳಿಂದ ಬಂದಿರತಕ್ಕಂಥ ಪ್ರಬಂಧಗಳನ್ನ ಚರ್ಚೆ ಆಗತ್ತೆ. ಆಮೇಲೆ ಆ ಚರ್ಚೆ ಯಾವ ರೀತಿ ಆಗತ್ತೆ ಅಂತಂದ್ರೆ, ಹೇಳ್ದಂಗೆ 2000 ಮೇಲ್ಪಟ್ಟು ಪ್ರಬಂಧಗಳು ಬಂದಿದ್ರೂ ಸಹ ಅದರಲ್ಲಿ ಬರೀ 200 ಪ್ರಬಂಧಗಳ ಮಾತ್ರ. ಅಂತಂದ್ರೆ ಅದು ಎಲ್ಲೋ ಒಂದು ರೀತಿಯಲ್ಲಿ ಬೇರೆ ಬೇರೆ ಪ್ರಬಂಧಗಳು ನಂಬರ್ಸ್ ಅಲ್ಲ, ಸಂಖ್ಯೆಯನ್ನು ಇಟ್ಕೊಂಡು ಮಾಡುವಂತದ್ದಲ್ಲ, ಆದ್ರೆ ಕ್ವಾಲಿಟಿನ ಇಟ್ಕೊಂಡು ಮಾಡುವಂತದ್ದು ಕಾನ್ಫರೆನ್ಸ್ ಇದೆ. ಸೊ ಆ ಒಂದು ರೀತಿಯಲ್ಲಿ ಈ ಕಾನ್ಫರೆನ್ಸ್ ಅನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಆದಂತ ಒಂದು ಒಂದು ವಿಶೇಷತೆ ಇದೆ. ಸೊ ಈ ಒಂದು ವಿಶೇಷತೆ ಯಾಕಂದ್ರೆ ಇದು ಆಲ್ಮೋಸ್ಟ್ ನೀವು ಹೇಳ್ದಂಗೆ ಈಗ ಎಷ್ಟೇ ಅಂದ್ರೆ 5ನೇದಾಗಿದೆ. ಅಂತಂದ್ರೆ ಯಾವ ರೀತಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತಂದ್ಬಿಟ್ಟು. ಆಮೇಲೆ ಇದರಲ್ಲಿ ಇನ್ನೊಂದು ಏನಪ್ಪ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳು ನೋಡ್ಬೇಕಾಗಿರ್ತಕ್ಕಂಥದ್ದು ಮುಂದಿನ ತಾಂತ್ರಿಕತೆ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ, ಅದಕ್ಕೆ ನಾನು ಯಾವ ರೀತಿ ಸ್ಪಂದಿಸ್ಕೋಬೇಕು, ಆ ಸ್ಪಂದಿಸ್ಕೋಬೇಕು ಅಂದ್ರೆ ನನಗೆ ತಿಳಿ ಬರಬೇಕು, ಆ ತಿಳಿ ಬರ್ಲಿಕ್ಕೋಸ್ಕರ ಈ ತರ ಕಾನ್ಫಿಡೆನ್ಸ್ ಗಳು ಚರ್ಚೆ ಆಗ್ತಾ ಇದೆ. ಸೊ ಅದರಿಂದ ಅದನ್ನ ಇದರಿಂದ ಏನ್ ತಗೊಂಡೋಗ್ಬೋದು ಅಂತಂದ್ರೆ, ನಾನು ಬರ್ತಕ್ಕಂಥ ಮುಂದೆ ಕಾಲಕ್ಕೆ ಯಾವ ರೀತಿ ಸ್ಪಂದಿಸ್ಕೋಬೇಕು, ಆ ತಾಂತ್ರಿಕತೆಯನ್ನ ಯಾವ ರೀತಿ ಅಳವಡಿಸ್ಕೋಬೇಕು, ಆ ಅಳವಡಿಸ್ಕೋಬೇಕು ಅಂದ್ರೆ ಅದ್ರ ವಿಷಯವನ್ನ ಯಾವ ರೀತಿ ತಿಳ್ಕೋಬೇಕು ಅಂತ ಚರ್ಚೆಗಳಾಗುತ್ತೆ. ಅದೇ ಈ ಒಂದು ಕಾನ್ಫರೆನ್ಸ್ ನ ಉದ್ದೇಶ. ಅಡ್ವಾನ್ಸ್ ಟೆಕ್ನಾಲಜಿ. ಈ ಸಮ್ಮೇಳನದಲ್ಲಿ NES ಬೆಂಗಳೂರು ಕಾರ್ಯದರ್ಶಿ ಚೈತನ್ಯ ವರ್ಮ, ಭಾನು ಚೈತನ್ಯ ವರ್ಮ, ನಿರ್ದೇಶಕರು ಹಾಗೂ ಸಂಚಾಲಕರು ಡಾಕ್ಟರ್ ನಾಗೇಶ್ ಮತ್ತು ಇತರರು ಹಾಜರಿದ್ರು. ಸತೀಶನ್, ಅಮೋಘ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.